ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನೇನು ಟಿಪ್ಸ್ ಹೇಳ್ಕೊಡ್ತಾ ಇದ್ದೀನಿ ಅಂದರೆ, ಬ್ಲೌಸಲ್ಲಿ ನಾವು ಬೆಲ್ಟ್ ಪಟ್ಟಿಯನ್ನು ಬ್ರಾ ಪಟ್ಟಿ ಅಥವಾ ಬೆಲ್ಟ್ ಪಟ್ಟಿ ಅಂತ ಕರಿತೀವಿ, ಅದನ್ನು ಯಾವ್ಯಾವ ಅಳತೆಗೆ ಎಷ್ಟೆಷ್ಟನ್ನು ತೆಗೆದುಕೊಬೇಕು ಅಂತ ತೋರಿಸ್ತೀನಿ ನೋಡಿ. ಕೆಲವರು ಕಡಿಮೆ ತೊಗೋತಾರೆ, ಕೆಲವರು ಜಾಸ್ತಿ ತೆಗೆದುಕೊತಾರೆ. ಅದು ಬ್ಲೌಸು ಲೆಂತಿಗೆ ತಕ್ಕಂತೆ ನಾವು ತೆಗೆದುಕೊಬೇಕಾಗುತ್ತೆ ಫ್ರೆಂಡ್ಸ್. ಇದನ್ನು ಅವರು ನೋಡ್ತಾ ಇರ್ಬೋದು, ಇದು ಅಳತೆ ಬ್ಲೌಸಿಗೆ ಕೊಟ್ಟಿರೋದು. ಇಲ್ಲಿ ಯಾವುದೇ ಶೇಪ್ ಇಲ್ಲ, ಸ್ಟ್ರೈಟ್ ಲೈನ್ ಅನ್ನ ಕೊಟ್ಟಿದ್ದಾರೆ. ಇದನ್ನ ಆಲ್ಮೋಸ್ಟ್ ಅವ್ರಿಗೆ ಇಷ್ಟ ಆಗ್ಬಿಟ್ಟೆಲ್ಲ ಇದು ಅಳತೆ ಕೊಟ್ಟಿರೋದು ಫ್ರೆಂಡ್ಸ್. ಇದನ್ನ ಸ್ಟಿಚ್ ಮಾಡ್ತಾ ಇದ್ದೀನಿ ನಾನು ಒಂದು ಬ್ಲೌಸ್ ಅನ್ನ. ಇದನ್ನ ಅಳತೆ ಬ್ಲೌಸ್ ಅನ್ನ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು, ಒಬ್ಬೊಬ್ರು ಒಂದೊಂದ್ ತರ ಬೆಲ್ಟ್ ಪಟ್ಟಿಯನ್ನ ಮಾಡ್ತಾರೆ ಫ್ರೆಂಡ್ಸ್. ಕೆಲವರು ಜಾಸ್ತಿ ಇಡ್ತಾರೆ, ಕೆಲವರು ಸ್ಟ್ರೈಟ್ ಇಡ್ತಾರೆ, ಕೆಲವರು ಹಿಂಗ್ ಇಟ್ಬಿಟ್ಟು ಹಿಂಗೂ ಕೂಡ ಕೊಡ್ತಾರೆ. ವೆರೈಟಿ ಆಫ್ ಬೆಲ್ಟ್ ಪಟ್ಟಿ ಐತೆ. ಆದ್ರೆ ನಾನು ಒಂದೇ ತರ ಬೆಲ್ಟ್ ಪಟ್ಟಿಯನ್ನೇ ಹಾಕೋದು, ಆದ್ರೆ ಸೈಜಸ್ ನಲ್ಲಿ ಬೇರೆ ಬೇರೆ ಮಾಡ್ತೀನಿ. ಅಂದ್ರೆ ಬ್ಲೌಸ್ ಲೆಂತ್ ಜಾಸ್ತಿ ಆದಾಗ 4 ಇಂಚಸ್ ಅನ್ನ ತೆಗೆದುಕೊಂತೀನಿ, ಬ್ಲೌಸ್ ಲೆಂತ್ ಕಡಿಮೆ ಆದಾಗ 3.5 ಇಂಚ್ ಅನ್ನ ತೆಗೆದುಕೊಂತೀನಿ. ಯಾವ ತರ ನಾನು ಯಾವ್ಯಾವ ಶೇಪ್ ಎಲ್ಲ ಹಾಕ್ತಾರೆ ಬೆಲ್ಟ್ ಪಟ್ಟಿಗೆ ಅಂತ ಬೇಕಾದ್ರೆ ಒಂದು ಡ್ರಾ ಕೊಡ್ತೀನಿ ನಾನು. ಆದ್ರೆ ನಾನು ಎಷ್ಟು ಸೈಜ್ಗೆ ಎಷ್ಟು ಹಾಕ್ತೀನಿ ಅಂತ ಕೂಡ ತೋರಿಸ್ತೀನಿ. ಈಗ 4 ದೊಡ್ಡ ಲೆಂತ್, ಬ್ಲೌಸ್ ಲೆಂತ್ ಜಾಸ್ತಿ ಇರೋದಕ್ಕೆ ಫ್ರೆಂಡ್ಸ್ ಇಲ್ಲಿಂದಲೇ ಎಡ್ಜಿಂದಲೇ ತೆಗೆದುಕೊಂತೀನಿ, ಯಾಕಂದ್ರೆ ಗೊತ್ತಾಗ್ಲಿನ ಕಾರಣಕ್ಕೆ. ನೋಡ್ತಾ ಇರ್ಬೋದು 4 ಇಂಚಿಗೆ ಮಾರ್ಕ್ ಅನ್ನ ಹಾಕಿದ್ದೀನಿ. ನೀವು 4 ಇಂಚ್ ತಗೊಂಡ್ರೆ ಜಾಸ್ತಿ ಆಗಲ್ವಾ ಅಂತ ಅಂದ್ರೆ ಅಲ್ಲಿ 1 ಇಂಚ್ ಅಥವಾ 3/4 ಇಂಚ್ ವರೆಗೂ ಕಡಿಮೆ ಆಗಿರುತ್ತೆ ಫ್ರೆಂಡ್ಸ್. ಯಾಕಂದ್ರೆ ನಮ್ಗೆ ಇಲ್ಲೂ ಕೂಡ ನಾವು ಕೆಳಗಡೆ ಸ್ಟಿಚಿಂಗ್ ಹಾಕ್ತಿವಲ್ವಾ, ಅಲ್ಲಿ ಇಷ್ಟ ತೆಗಿತೀವಿ, ಮತ್ತೆ ಮೇಲ್ಗಡೆ ಕೂಡ ನಾವು ಇದನ್ ಮಾಡ್ತೀವಿ, ಸ್ಟಿಚ್ ಹಾಕ್ತಿವಿ, ಅವಾಗ ಕೂಡ ಇಷ್ಟು ಹೋಗುತ್ತೆ. ನಮಗ್ ಸಿಗೋದು ಏನು ಅಂದ್ರೆ ಸೆಂಟರ್ ಅಲ್ಲಿ ಏನಿರುತ್ತೋ ಇಷ್ಟು ಮಾತ್ರ ಸಿಗುತ್ತೆ. ಇಷ್ಟುನು ಸ್ಟಿಚ್ ಮಾಡಿದಾಗ ಆ ಕಡೆ ಈ ಕಡೆ ಹೋಗ್ಬಿಟ್ಟು ನೋಡಿ, ಈ ತರ ನಾನು ಹಾಕೋದು, ನಾನು ಈ ತರ ಹಾಕ್ತೀನಿ ಫ್ರೆಂಡ್ಸ್. ಕೆಲವರು ಬೇರೆ ಬೇರೆ ತರ ಹಾಕ್ತಾರೆ. ನಾನೇನು ಅಂದ್ರೆ ಇಲ್ಲಿ ನಮ್ದು ಚೆಸ್ಟ್ ಪಾಯಿಂಟ್ ಇರೋದ್ರಿಂದ ಇಷ್ಟು ಸಾಕು, ಮತ್ತೆ ಇಲ್ಲಿಗೆ ನಮ್ದು ಸ್ಟಿಚ್ ಬರುತ್ತೆ, ಓಕೆ ಇಷ್ಟು ಈ ತರನೇ ಇರಲಿ ಅಂತ ನಾನು ಕಾಮನ್ ಎಲ್ಲಾ ಬ್ಲೌಸ್ಗಳಿಗೂ ಸೇಮ್ ಹಾಕ್ತೀನಿ. ಇದ್ರೊಳಗೆ ಯಾವುದೇ ವ್ಯತ್ಯಾಸ ನಾನು ಮಾಡಲ್ಲ. ಮತ್ತೆ ಇನ್ನ ಚಿಕ್ಕ ಅಳತೆಗಾದ್ರೆ ಅಂದ್ರೆ ಬ್ಲೌಸ್ ಲೆಂತ್ ಕಡಿಮೆ ಇದ್ದಾಗ 3 ಇಂಚಸ್ ಮತ್ತೆ 3.5 ಫ್ರೆಂಡ್ಸ್ 3.5ಗೆ ಒಂದು ಮಾರ್ಕ್ ಅನ್ನ ಹಾಕ್ತೀನಿ, ಮತ್ತೆ ಈ ಕಡೆ ಬಂದು 3 ಇಂಚಸ್ ಅನ್ನ 1/2 ಇಂಚ್ಗಳ ವ್ಯತ್ಯಾಸ ಕೊಡ್ತೀನಿ ಅಷ್ಟೇ ನಾನು. ಕೆಲವರು ಸ್ಟ್ರೈಟ್, ಅದು ಅವ್ರವ್ರ ಮೇಲೆ ಡಿಪೆಂಡ್ ಸ್ಟ್ರೈಟ್ ಹಾಕೋದು. ನೋಡಿ ಇಲ್ಲಿಂದ ತೆಗೆದುಕೊಂಡಿದ್ದೀನಿ ನಾನು, ನೋಡಿ ಇಷ್ಟನ್ನ ತೆಗೆದುಕೊಂಡಾಗ ನಾವ್ ಇನ್ನ ಸ್ಟಿಚ್ ಎಲ್ಲ ಹಾಕ್ದಾಗ ಇನ್ನ ಕಡಿಮೆನೆ ಆಗುತ್ತೆ. ಇದು ಬಂದು ರೆಡಿ, ನಾವ್ ಇಷ್ಟಾಗ್ಲೂ ಹಾಕೊಂಡ್ರು ಕೂಡ ನಾವಿಲ್ಲಿ ಏನು ಮಾರ್ಕ್ ಹಾಕ್ ಇಷ್ಟು ಕಟ್ ಮಾಡಿದಾಗ ನೋಡಿ ಇಷ್ಟು ಬರುತ್ತೆ. ಇಲ್ಲಿಂದ ಇಷ್ಟೇ ಸ್ಟಿಚ್ ಬಂದಾಗ ನೀವು ಅನ್ಕೊಂತೀರ ಜಾಸ್ತಿ ಆಗ್ಬಿಡುತ್ತೇನೋ ಅಂತ, ಖಂಡಿತ ಇಲ್ಲ. ಇಲ್ಲಿಗೆ ಸ್ಟಿಚ್ ಹಾಕ್ತಿವಾ, ನಮಗ್ ಪಟ್ಟಿ ಸಿಗೋದೆಷ್ಟು ಇಷ್ಟು, ಇಲ್ಲಿ ಏನಿದೆಯೇ ಇದು ಪಟ್ಟಿ ನಮ್ಗೆ ನನಗ್ ಸಿಗಂತದ್ದು. ಬ್ಲೌಸ್ ಲೆಂತ್ ಜಾಸ್ತಿ ಆದಾಗ, ಬ್ಲೌಸ್ ಲೆಂತ್ ಚಿಕ್ಕದಾದಾಗ ನೋಡಿ ಇಷ್ಟು ಸ್ಟಿಚ್ ಹಾಕಕ್ ನಮಗ್ ಬೇಕೇ ಬೇಕು. ಮೇಲೂ ಕೂಡ ಸ್ಟಿಚ್ ಹಾಕ್ತಿವಿ, ಕೆಳಗೂ ಕೂಡ ಸ್ಟಿಚ್ ಹಾಕ್ತಿವಿ. ಈ ತರ ತಗೊಂತೀನಿ ನಾನು. ಸ್ವಲ್ಪ ದೊಡ್ಡದಿರುತ್ತೆ ಫ್ರೆಂಡ್ಸ್, ನಾನು ಹಾಕುವಾಗ ಒಂಚೂರು ಮಾರ್ಕ್ ಜಾಸ್ತಿ ಹಾಕಿದೀನಿ. ಈ ಪಟ್ಟಿ ಇನ್ನೊಂದು ಸ್ವಲ್ಪ ದಪ್ಪ ಬರ್ತದೆ, ಈ ಕಡೆಯಿಂದ 3/4 ಇಂಚು ಗ್ಯಾರಂಟಿ ಹೋಗುತ್ತೆ. ಆದ್ರಿಂದ ನಾನೇನ್ ಮಾಡ್ತೀನಿ, ಇಲ್ಲಿ 3.5 3 ಇಂಚು ತೆಗೆದುಕೊಂತೀನಿ, ಅಥವಾ 2 3/4 ಇಂಚು ಬೇಕಾದ್ರು ತಗೊಂಬೋದು. ಅದು ನಿಮ್ಮ ಇದಕ್ ಬಿಟ್ಟಿದ್ದು. ಇನ್ನೂ ಕೆಲವರು ಯಾವ ತರ ಹಾಕ್ತಾರೆ ಮಾರ್ಕ ಅಂತ ಕೂಡ ತೋರಿಸ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಇದು ಲೈನ್ಸ್ ಅಂತ ತಿಳ್ಕೊಳ್ಳಿ. ಕೆಲವರು ಬಂದು ನೋಡಿ ಈ ತರ ಹಾಕ್ತಾರೆ, ಈ ತರ ಕೂಡ ನೋಡಿ ಇಲ್ಲಿಂದ ಹಿಂಗ್ ಬರುತ್ತೆ, ಏನು ಸ್ಟಿಚಿಂಗ್ ಇರುತ್ತೆ ಅಲ್ಲಿಗೆ, ಈ ತರ ಕೂಡ ಹಾಕ್ಬಹುದು, ಏನು ತೊಂದರೆ ಇಲ್ಲ. ನಮ್ದೇನ್ ಚೆಸ್ಟ್ ಪೋರ್ಷನ್ ಇದೆ ಇದು ಇಲ್ಲಿಗೆ ಬರೋದ್ರಿಂದ ನಾನೇನು ಈ ತರ ಆಮೇಲೆ ಮತ್ತೆ ಈ ತರ ಮಾಡೋದ್ರಿಂದ ಓಕೆ ಅದೆಲ್ಲ ಕನ್ಫ್ಯೂಸ್ ಅನ್ಬಿಟ್ಟು ಏನ್ ಮಾಡ್ತೀನಿ, ನಾನು ಈ ತರ ಸ್ಟಿಚ್ ಅನ್ನ ಹಾಕ್ಬಿಡ್ತೀನಿ. ಇದು ಓಕೆ, ಇದು ಓಕೆ, ಇದು ಓಕೆ, ಎಲ್ಲಾನು ಓಕೆ. ಬೆಲ್ಟ್ ಪಟ್ಟಿ ಸ್ಲೀವ್ ಲೆಂತ್, ಸಾರಿ ಫ್ರೆಂಡ್ಸ್, ಬ್ಲೌಸ್ ಲೆಂತ್ ಕಡಿಮೆ ಇದ್ದಾಗ ಚಿಕ್ಕದಾಗಿ ಬೆಲ್ಟ್ ಪಟ್ಟಿಯನ್ನ ಇಟ್ಕೊಳ್ರಿ, ದೊಡ್ಡದಾಗಿ ಇಟ್ಟಾಗ ಏನಾಗುತ್ತೆ ನಮ್ದು ಚೆಸ್ಟ್ ಮೇಲೆ ಹೋಗಿ ಕೂರುತ್ತೆ. ಒಂದ್ ಸ್ವಲ್ಪ ಒಂದ್ 1/2 ಇಂಚ್ ಅಥವಾ 3/4 ಇಂಚ್, 1/2 ಇಂಚ್ ಅನ್ಕೊಳ್ಳೋಣ, 1/2 ಇಂಚು ನಮ್ಮ ಚೆಸ್ಟ್ ಇದ್ರ ಹತ್ರ ಕೂತಾಗ ಫಿನಿಶಿಂಗ್ ಚೆನ್ನಾಗ್ ಬರಲ್ಲ. ಆದ್ರಿಂದ ಏನ್ ಮಾಡ್ಬೇಕು, ಇಲ್ಲೂ ಅಷ್ಟೇನೆ, ಏನು ನಮ್ದು ಕರ್ವ್ ಇರುತ್ತೆ ಗೊತ್ತಲ್ವಾ ನಿಮ್ಗೆ, ಆ ತರ ನೀಟಾಗೆ ಕೂರ್ಬೇಕಾಗತ್ತೆ ನಮ್ದು ಬೆಲ್ಟ್ ಪಟ್ಟಿ. ಅವಾಗ ಮಾತ್ರನೇ ಫಿನಿಶಿಂಗ್ ಚೆನ್ನಾಗ್ ಬರೋದಕ್ ಸಾಧ್ಯ. ವೇರ್ ಮಾಡಿದಾಗ, ಬ್ಲೌಸ್ ವೇರ್ ಮಾಡಿದಾಗ, ಇನ್ನೊಂದು ತೋರಿಸ್ತೀನಿ ಫ್ರೆಂಡ್ಸ್,
ನಾನು ಮೊನ್ನೆ ಒಂದೆರಡು ಬ್ಲೌಸ್ ಸ್ಟಿಚಿಂಗ್ ಮಾಡಿದೆ. ಅದು ನಾನು ಈ ನಡುವೆ ಯಾಕೋ ನೀವು ತುಂಬಾ ರೆಸ್ಪಾನ್ಸ್ ಚೆನ್ನಾಗಿ ಮಾಡ್ತಿಲ್ಲ ಅನ್ನೋ ಕಾರಣಕ್ಕೆ ಓಕೆ ಅನ್ಬಿಟ್ಟು ಅದು ಅರ್ಜೆಂಟ್ ಇತ್ತು, ಒಂದು ನಾಲ್ಕರಿಂದ ಐದು ಬ್ಲೌಸ್ ಸ್ಟಿಚ್ ಮಾಡಿಬಿಟ್ಟೆ. ಅದನ್ನ ನೀವು ತೋರಿಸ್ಬೇಕಿತ್ತು ಅಂತ ಕೇಳಿ, ನಾನು ಹೊಲ್ದಾದ್ಮೇಲೆ ತೋರಿಸ್ದಾದ್ಮೇಲೆ ಹೊಲಿಯದ್ ತೋರಿಸ್ಬೇಕಿತ್ತು ಅಂತಂದ್ರೆ, ನಾನು ಹೊಲಿಯದ್ ತೋರಿಸಿದ್ರೆ ನೀವು ನೋಡಲ್ಲ, ಹೊಲಿಯದ್ ತೋರಿಸ್ಲಿಲ್ಲ ಅಂದ್ರೆ ಕೇಳ್ತೀರ. ಇದು ಒಂದ್ ಸ್ವಲ್ಪ ಇದೆ ಅನ್ಕೋಬಹುದು ನೋಡಿ, ಈ ತರ ಕೂಡ ಈಗಿನ ಫ್ಯಾಷನ್ ನೋಡಿ ಏನ್ ಇದೆಯೋ ಈ ತರ. ನಾವೇನು ನಾರ್ಮಲ್ ಈ ತರ ಅಂದ್ರೆ ನೆಕ್ ಎರಡೂ ನೆಕ್ ಈ ತರ ಬರೋದು ಫ್ಯಾಷನ್ ಆಗಿದೆ ಫ್ರೆಂಡ್ಸ್. ಈ ತರ ನಾವು ಬ್ಲೌಸ್ ಅನ್ನ ಡೀಪ್ ಇಟ್ಕೊಳ್ಳೋದು ಈ ತರ ನೀಟ್ ಆಗಿರ್ಲಿ ಎರಡೂ ಸೈಡ್. ನಾವು ಒಂದ್ ಸೈಡ್ ಮಾಡ್ಕೊಂಡು ಕಟ್ ಮಾಡಿದಾಗ ನೀಟ್ ಆಗಿ ಬರುತ್ತೆ. ಎರಡೂ ಸೈಡ್ ನಾವು ಇದನ್ನ ಹಾಕ್ಬೇಕು ಅಂತಲ್ಲ, ನಿಮಗ್ ಗೊತ್ತಾಗ್ಲಿನ ಕಾರಣಕ್ಕಾಗತ್ತೆ. ಈ ತರ ಡೀಪ್ ಆಗಿ ಇಟ್ಕೊಂಡು ಫ್ರಂಟ್ ಅಲ್ಲಿ ಡೀಪ್ ಆಗಿ ಇಟ್ಕೊಂಡು ಬ್ಲೌಸ್ ಕೂಡ ನಾವು ಸ್ಟಿಚ್ ಮಾಡ್ಕೊಬಹುದು. ಈ ತರ ಇಟ್ಕೊಂಡು ಬೇಕಾದ್ರೆ ನೋಡಿ, ಇಷ್ಟನ್ನ ಇಟ್ಕೊಂಡು ನಾವು ಬ್ಲೌಸ್ ಕೂಡ ವೇರ್ ಮಾಡಬಹುದು, ಏನು ತೊಂದರೆ ಇಲ್ಲ. ಇಲ್ಲಿ ಮಾತ್ರ ಇದಿರುತ್ತೆ. ಯಾವ್ದಕ್ಕೆ ನಾವು ಟ್ರೈ ಮಾಡ್ತೀನಿ, ತೋರಿಸ್ತೀನಿ ನಾನು ಅವಾಗ. ಮತ್ತೆ ಇಲ್ಲೂ ಅಷ್ಟೇನೆ, ನಮ್ದು ಏನು ಚೆಸ್ಟ್ ಇರುತ್ತೋ ಈ ತರ ಇಟ್ಕೊಳ್ಳೋದು ಫ್ಯಾಷನ್ ಆಗದ. ಅಂದ್ರೆ ಸೆಂಟರ್ಗೆ ಇದೇ ಸ್ಟಿಚ್ ಫ್ರೆಂಡ್ಸ್, ಬೆಡ್ ಪಟ್ಟಿ ಏನು ಬರ್ದಲೆ ನಮ್ದು ಚೆಸ್ಟ್ ಕೆಳಗಡೆ ಒಂದು ಸಿಂಪಲ್ ಆಗಿ ಪಟ್ಟಿ ಈ ತರ ಕೊಡೋದು ಒಂದು ಫ್ಯಾಷನ್. ಅಂದ್ರೆ ಅದನ್ನ ಇಟ್ಕೊಂಡ್ರೆ ಸೆಟ್ ಆಗುತ್ತಾ ಇಲ್ವಾ ಅನ್ನೋದು ನನಗ್ ಕಂಫರ್ಟಬಲ್ ಗೊತ್ತಿಲ್ಲ. ಈಗಿನ ಟ್ರೆಂಡ್ ಇರೋದು ಇದು, ತುಂಬಾನೇ ಚೆನ್ನಾಗಿರ್ತದೆ ವೇರ್ ಮಾಡಿದಾಗ. ಅಂದ್ರೆ ನಾವು ಸ್ಯಾರಿ ಮೇಲೆಲ್ಲ ವೇರ್ ಮಾಡಿದಾಗ ಹೆಂಗೆ ಅಂತ ನನಗ್ ಅಷ್ಟು ಐಡಿಯಾಸ್ ಇಲ್ಲ, ಅದೇ ಒಂದ್ ಟ್ರಯಲ್ ನೋಡಿದ್ರೆ ಗೊತ್ತಾಗುತ್ತೆ ಚೆನ್ನಾಗ್ ಬಂತಾ ಬರ್ಲಿಲ್ವಾ ಅನ್ಬಿಟ್ಟು. ಈಗ ಈ ತರ ಅಂದ್ರೆ ಫ್ರಂಟ್ ಅಲ್ಲಿ ಈ ತರ ಮಾಡಬಹುದು, ಒಂದು ಒಂದು ಇದನ್ ಮಾಡಬಹುದು, ಒಂದು ಸಲ ಟ್ರೈ ಮಾಡಬಹುದು. ಅಂದ್ರೆ ಇದ್ರಲ್ಲಿ ಯಾವ್ದೇ ವ್ಯತ್ಯಾಸ ಇರಲ್ಲ ಫ್ರೆಂಡ್ಸ್. ಏನ್ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ನಾವು ಕೊಟ್ಟೆ ಕೊಡ್ತೀವಲ್ವಾ ನೋಡಿ, ಇದು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಬರುತ್ತೆ, ಆರಾಮಾಗಿ ವೇರ್ ಮಾಡಬಹುದು. ನಾವಿಲ್ಲಿ ಬೆಡ್ ಪಟ್ಟಿ ನೀಟಾಗಿ ಬೆಡ್ ಪಟ್ಟಿಯನ್ನ ಇಟ್ಕೊಂಡ್ಬಿಟ್ಟು ನಮ್ಮ ಅಳತೆಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಬಹುದು ಆರಾಮಾಗಿ, ತೊಂದರೆ ಇಲ್ಲ. ಟ್ರೈ ನಾನಂತೂ ಒಂದಂತೂ ಮಾಡ್ತೀನಿ, ಯಾವಾಗನ ತೋರಿಸ್ತೀನಿ ನಾನು. ನಂದೇ ಇರೋದ್ರಿಂದ ಬ್ಲೌಸ್ಗಳು ಸ್ಟಿಚ್ ಮಾಡಬೇಕು, ಅದನ್ನ ಮಾಡ್ಬೇಕಾದ್ರೆ ತೋರಿಸ್ತೀನಿ ನಾನು. ಈಗ ಮದುವೆ ಬಟ್ಟೆಗಳು ಇರೋದ್ರಿಂದ ಒಂದ್ ಸ್ವಲ್ಪ ಬೇರೆಯವ್ರಿಗೆಲ್ಲ ಟ್ರೈ ಮಾಡಕ್ಕೋದ್ರೆ ಅದು ಇದ್ಯಾಕೆ ಹಿಂಗ್ ಸ್ಟಿಚ್ ಮಾಡಿದ್ರ ಅಂತ ಕೇಳ್ತಾರೆ. ಅದರಿಂದ ನಾನು ನಂದಕ್ಕೆ ಆದಾಗ ಕೆಟ್ಟೋಗೋದಂತೂ ಇಲ್ಲ ಅಂತ ಗೊತ್ತು. ಈ ತರ ಶೇಪ್ ಎಲ್ಲ ಇದ್ದಾಗ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನ್ಕೊಂಡಿದ್ದೀನಿ. ಒಂದಂತೂ ನಾನು ನಿಮಗೂ ಕೂಡ ಹೊಲ್ದು ತೋರಿಸ್ತೀನಿ, ನಿಮ್ಮವಕ್ ನೀವು ಟ್ರೈ ಮಾಡ್ಕೊಳ್ಳಿ. ಬೇರೆಯವ್ರಿಗೆ ಇಷ್ಟಪಟ್ಟರೆ ಮಾತ್ರನೇ ಹೊಲ್ಕೊಡ್ಬೋದು, ಇಲ್ಲಾಂದ್ರೆ ಇಲ್ಲ. ಈ ಬೆಲ್ಟ್ ಪಟ್ಟಿ ಮತ್ತೆ ನೆಕ್ಕು ಈ ಬ್ಯಾಕಲ್ ಕೂಡ ಮಾಡಬಹುದು ಫ್ರೆಂಡ್ಸ್, ಏನು ತೊಂದರೆ ಇಲ್ಲ. ಬ್ಯಾಕಲ್ ಈ ತರ ಕೊಟ್ಟು ಈ ತರ ಪಟ್ಟಿ ಕೊಟ್ಟರು ಚೆನ್ನಾಗಿರ್ತೈತೆ. ಫ್ರಂಟ್ ಅಲ್ಲಿ ಬೆಲ್ಟ್ ಪಟ್ಟಿನ ಯಾವ್ಯಾವ ತರ, ಚಿಕ್ಕ ಅಳತೆಗೆ ಎಷ್ಟು ತಗೋಬೇಕು, ದೊಡ್ಡ ಅಳತೆಗೆ ಎಷ್ಟು ತಗೋಬೇಕು, ಈ ತರ ಕೂಡ ಮಾಡಬಹುದು ಅನ್ನೋದನ್ನ ತೋರಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.